ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ, ಉರಿಯದ ದೀಪ, ಹೊಂಡಗುಂಡಿಗಳಿಂದ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಸಮಸ್ಯೆ, ಸ್ಥಳೀಯ ಸಂಘ ಸಂಸ್ಥೆ ಸೇರಿದಂತೆ ಇತರ ವಾಹನಗಳಿಗೆ ವಿಧಿಸುತ್ತಿರುವ ಸುಂಕ ಇವೆಲ್ಲವನ್ನೂ ಖಂಡಿಸಿ ಸಾಸ್ತಾನ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟ್ರ ಹೆದ್ದಾರಿ ಜಾಗೃತಿ ಸಮಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ನಾಯರಿ, ಸಂಸ್ಥೆಗಳ ಹೆಸರಿನಲ್ಲಿ ನೋಂದಾವಣಿ ಆಗಿರುವ ವಾಹನಗಳಿಗೆ ಟೋಲ್ ಸುಂಕ ವಸೂಲಾತಿ ನಡೆಯುತ್ತಿದೆ. ಹಲವು ಬಾರಿ ಸ್ಥಳೀಯ ಶಾಲಾ ವಾಹನಗಳು ಟೋಲ್ನಲ್ಲಿ ಸಮಯ ವ್ಯರ್ಥಗೊಳಿಸುತ್ತಿದ್ದಾರೆ. ಇದರಿಂದ ಶಾಲಾ ಮಕ್ಕಳಿಗೆ ಮಾನಸಿಕವಾಗಿ ಸಾಕಷ್ಟು ಹಿಂಸೆಯಾಗುತ್ತಿದೆ. ಇದು ಕಂಪನಿ ಸರ್ಕಾರವಲ್ಲ, ಪ್ರಜಾಪ್ರಭುತ್ವ ಎನ್ನುವುದು ನೆನಪಿರಲಿ ಎಂದು ಆಕ್ರೋಶ ಹೊರಹಾಕಿ ಜನಸಾಮಾನ್ಯರಿಗೆ ಸಂಚರಿಸಲು ರಸ್ತೆಯನ್ನು ಯೋಗ್ಯಗೊಳಿಸುವುದು, ಟೋಲ್ ಪ್ಲಾಜಾ ಬಳಿ ಭಾರೀ ಗಾತ್ರದ ವಾಹನ ನಿಲ್ಲದಂತೆ ಕ್ರಮ ವಹಿಸುವುದು, ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಟೋಲ್ ಕಂಪನಿಯ ಸಿಬ್ಬಂದಿಗಳ ಬೇಜವಾಬ್ದಾರಿ ಹೇಳಿಕೆಗೆ ಆಕ್ರೋಶಗೊಂಡ ಸಮಿತಿ ಹಾಗೂ ಪ್ರತಿಭಟನಾಕಾರರನ್ನು ಪೊಲೀಸ್ ಇಲಾಖೆ ಮಧ್ಯಸ್ಥಿಕೆಯೊಂದಿಗೆ ತಿಳಿಗೊಳಿಸುತ್ತಿದ್ದಾದರೂ ಟೋಲ್ ಮುಖ್ಯಸ್ಥರೊಂದಿಗೆ ಬ್ರಹ್ಮಾವರದ ಸರ್ಕಲ್ ದಿವಾಕರ್ ಮಾತುಕತೆ ನಡೆಸಿ ಸೋಮವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ಆಯೋಜಿಸಲು ತೀರ್ಮಾನಿಸಿ ಹೆದ್ದಾರಿ ಸಮಿತಿಗೆ ತಿಳಿಸಿದರು. ಸಂದರ್ಭದಲ್ಲಿ ಹೆದ್ದಾರಿ ಜಾಗೃತಿ ಸಮಿತಿಯ ಪ್ರಮುಖರು, ವಾಹನ ಚಾಲಕರು ಮತ್ತಿತರರು ಉಪಸ್ಥಿತರಿದ್ದರು. ಸಂಘ ಸಂಸ್ಥೆಯಲ್ಲಿ ಇಲ್ಲ ಸರ್, ಬೇಡ ಟೋಲ್. ಹೌದಾ? ಟೋಲ್ ಬೇಡ, ಮುತ್ತಿಗೆ ಇಲ್ಲ, ನಾನು ನಿಮ್ಗೆ ವ್ಯವಸ್ಥೆ ಮಾಡ್ತೀನಿ. ಶಾಲೆಗಳಿಗೆ ಶಾಲಾ ವಾಹನಗಳಿಗೆ ಎಲ್ಲ ವೆಹಿಕಲ್ಗಳಿಗೆ ಸರ್, ನಾವು ಈಗ ಮುಂದೆ ನಾವು ನೀವು ಮಾತಾಡಿ ಇರುವಾಗಲೇ ಅಲ್ಲ ಸರ್ ಮಾತಾಡಿದ್ದೀವಿ. ಯಾವ ವಾಹನಕ್ಕೆ ತಗೊಳ್ಳಿಕ್ಕಿಲ್ಲ, ಅವರಲ್ಲಿ ಮುಂದುವರಿಗೆ ಅವ್ರು ಡಿವೈಡ್ ಮಾಡಿ ಸಂಘ ಸಂಸ್ಥೆಯಲ್ಲಿ ಹೆಸರಿನಲ್ಲಿರುವ ವೆಹಿಕಲ್ಗಳು ಟೋಲ್ ಕೊಡ್ಬೇಕಂತ ಹೊಸ ನಿಯಮ ಅಂತೇಳಿ ಬಂದಿದೆಯಾ ನಿಮ್ಗೆ ಆರ್ಡರ್? ಬಂದಿದೆ ಮೊನ್ನೆ ಮೊನ್ನೆ ಬಂದದ್ದು. ಬಂದಿದೆಯಾ? ಇನ್ನೊಂದು ಸಾಸ್ತಾನದಲ್ಲಿ ಸಾಲಿಗ್ರಾಮ ಇದ್ರು ಕೂಡ ತಗೊಳ್ಬೇಕಂತ ಅವರು ಟೋಲ್ ನವರು ಈ ರೀತಿ ತಮ್ಮ ಇಚ್ಛೆ ಅನುಸಾರ ಕೇಳಲಿಕ್ಕೆ ಅವಕಾಶ ಇಲ್ಲ. ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಎಂಪಿ ಅವರು ರಿಪೋರ್ಟ್ ಹೇಳಿದ್ದಾರೆ, ಡಿಸರಿಗೆ ಹೇಳಿದ್ದಾವೆ, ನಾವು ಮಾತಾಡಿದ್ದೇವೆ ಅವ್ರ ಹತ್ರ, ನಾವು ಹೇಳ್ತೀವಿ ಅಂತ ಹೇಳಿದ್ರು. ಎಂಪಿ ಅವರು ಸ್ವತಃ ಫೋನ್ ಮಾಡಿ ಹೇಳಿದ್ದಾರೆ ತಗೊಂಡ್ಬೇಡಿ, ಮುಂಚೆ ಹೇಗಿತ್ತು ಅಲ್ಲ ನೀವು ಕರೆದಿದ್ರಿ, ನಿಮ್ಗೆ ಗೌರವ ಇದೆ. ನಾಳೆ
ಟೋಲ್ನ ಎದುರುಗಡೆ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆಗಾಲದಲ್ಲಿ ಆದಂಥ ಹೊಂಡಗುಡಿಗಳನ್ನು ಅವರು ಇವರಿಗೂ ಸರಿ ಮಾಡಿರುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ, ವಾಹನಗಳಿಗೆ ತುಂಬ ತೊಂದರೆ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಸ್ಥಳೀಯ ಶಾಲಾ ವಾಹನಗಳಿಗೆ ಅವರಿಂದ ಟೋಲನ್ನು ವಸೂಲು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಂಘ ಸಂಸ್ಥೆಗಳ ಹೆಸರಿನಲ್ಲಿರುವ ವಾಹನಗಳಿಗೆ ಅವರು ಟೋಲನ್ನು ವಸೂಲು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಅವರು ವಸೂಲು ಮಾಡಬಾರ್ದು. ಈ ಹಿಂದೆ ಏನಿದೆ, ಯಥಾಸ್ಥಿತಿ ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಬರಬೇಕಂತ ಹೇಳಿ ಆ ಒಂದು ಹೋರಾಟಕ್ಕೆ ನಾವು ಇಳಿದಿದ್ದೇವೆ. ಇವತ್ತು ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ರಾಜ್ಯಪಂಚಾಯತಿ ಆಯಿತು. ರಾಜ್ಯಪಂಚಾಯತಿ ಏನಂತ ಹೇಳಿದರೆ, ಸೋಮವಾರ ತಹಸೀಲ್ದಾರರ ಕಚೇರಿಯಲ್ಲಿ ಟೋಲಿನವರು ಒಂದು ಮೀಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಿ ಅದಕ್ಕೆ ನ್ಯಾಯವನ್ನು ಕೊಡುವಂಥ ಒಂದು ಮಾತುಕತೆಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ನಂಬಿರುತ್ತೇವೆ. ಒಂದು ವೇಳೆ ಅಲ್ಲಿ ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದನೆ ಮಾಡದಿದ್ದರೆ, ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡ್ತಿದ್ದೇವೆ. ಉಗ್ರ ಹೋರಾಟ ಏನಂತ ಹೇಳಿದರೆ, ನಮ್ಮ ಇಲ್ಲಿ ಏನು ನಾವು ಮುಂದೆ ನಮ್ಮ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದು ಏನಂತ ಹೇಳಿದರೆ, ಗುಣಮೇಲಿರುವ ನಮ್ಮ ಈ ಟೋಲಿನ ಇದೆಯಲ್ಲ, ಅದು ಅನಧಿಕೃತ, ನಮ್ಗೆ ಅಧಿಕೃತ ಆಗಿರೋದಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ನಾವು ಅನಧಿಕೃತ ಅಂತ ಹೇಳಿ ನಾವು ಹೇಳ್ಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ಶಾಸನದಲ್ಲಿ ಟೋಲೇ ಬೇಡ ಅಂತ ಹೇಳಿ ನಾವು ಒಂದು ಹೋರಾಟವನ್ನು ನಾವು ಮಾಡಲಿಕ್ಕಿದ್ದೇವೆ. ಆ ಒಂದು ಹೋರಾಟದಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ಶಾಲೆಯವರು ಎಲ್ಲ ನಮಗೆ ಸಹಾಯ ನೀಡಿದಂತೆ ಹೇಳಿದ್ದಾರೆ. ಸೊ ಮುಂದಿನ ಹೋರಾಟ ಏನಂದರೆ, ನಾವು ಮತ್ತೆ ಸೋಮವಾರ ತಹಸೀಲ್ದಾರ ಕಚೇರಿಯಲ್ಲಿ ಏನು ಮೀಟಿಂಗ್ ಆಗುತ್ತೋ ಆ ಮೀಟಿಂಗಿನ ಏನು ರಿಸಲ್ಟ್ ಬರ್ತೋ ಅದನ್ನು ನಾವು ನಿಮಗೆ ನಾವು ಹೇಳಲಿಕ್ಕಿದೆ. ಈಗ ನಾವು ಈಡೇರಿಸ್ತಾರೆ ಯಾಕಂತ ಹೇಳಿದರೆ, ಮುಂಚೆ ಸ್ಥಳೀಯರಿಗೆ ಅವರು ಟೋಲ್ ಕೊಡೋದಿಲ್ಲ ಅಂತಲೇ ಹೇಳಿದರು. ಆ ಒಂದು ನಮ್ಮ ಹೋರಾಟ ದೃಷ್ಟಿಯಿಂದ ನಮ್ಮ ಕೋಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರಿಗೆ ಟೋಲ್ ಫ್ರೀ ಕೊಟ್ಟಿದ್ದಾರೆ ಅವರು. ಅದು ನಮ್ಮ ರಾಷ್ಟ್ರೀಯ ದಾರಿ ಹೋರಾಟ ಸಮಿತಿಯಿಂದ ಆದಂಥ ಹೋರಾಟದಿಂದ ನಮಗೆ ನ್ಯಾಯ ಸಿಗುವಂಥದ್ದು. ಮತ್ತು ಈ ಹಿಂದೆ ಕಮರ್ಷಿಯಲ್ ವೆಹಿಕಲ್ಗೆ ಅವರು ಹಣವನ್ನು ವಸೂಲು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅವರು. ಅದಕ್ಕೆ ನಾವು ಹೋರಾಟ ಮಾಡಿದ್ದೇವೆ. ಕಮರ್ಷಿಯಲ್ ವೆಹಿಕಲ್ ಯಾವ ಕಾರಣದಿಂದಲೂ ನೀವು ತಗೊಳ್ಬಾರ್ದು, ಹ್ಯಾಸಿಟೀಸ್ ಏನಿದೆಯೋ ಅದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಅದಕ್ಕೆ ನಾವು ಸ್ಪಂದನೆ ಮಾಡಿದ್ದಾರೆ. ಈಗ ಅವ್ರದ್ದೊಂದು ಹೊಸ ನಿಯಮ, ಶಾಲಾ ಮಕ್ಕಳ ವಾಹನಗಳಿಗೆ, ಸಂಘ ಸಂಸ್ಥೆಗಳ ಹೆಸರಿಲ್ಲ ವಾಹನಗಳಿಗೆ, ಅದನ್ನು ನಾವು ತಗೊಳ್ಬೇಕು ಅಂತೇಳಿ ಹೋರಾಟಕ್ಕೆ. ಅದಕ್ಕೆ ನಾವು ಅದರ ವಿರುದ್ಧ ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ